ಅಪರ್ಣ ವಸ್ತಾರೆ, ಪ್ರಸಿದ್ಧ ಟಿವಿ ನಿರೂಪಕಿ ಕಮ್ ನಟಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪಟ ಕನ್ನಡತಿ. ಇಂತಹ ಅಪರ್ಣ ಅವರ ಜೀವನದ ಹಾದಿ ಹೇಗಿತ್ತು? ನಟಿಯಾಗಿದ್ದವರು ನಿರೂಪಕಿಯಾಗಿದ್ದೇಕೆ? ಮೊದಲ ಗಂಡನಿಂದ ದೂರವಾಗಿದ್ದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. 1966 ಅಕ್ಟೋಬರ್ 17 ಜನನ. 1996 ಅಕ್ಟೋಬರ್ 17 ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಜಿನಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ದರು. ತಾಯಿ ಪದ್ಮ, ಅಪರ್ಣ ಅವರ ಸಹೋದರನ ಹೆಸರು ಚೈತನ್ಯ. ಬೆಂಗಳೂರಿನಲ್ಲಿ PUCವರೆಗಿನ ಶಿಕ್ಷಣ. ಅಪರ್ಣ ಹುಟ್ಟಿದ್ದು ಚಿಕ್ಕಮಗಳೂರಿನ ಪಂಜಿಹಳ್ಳಿಯಲ್ಲಾದರೂ ಬೆಳೆದಿದ್ದು ಓದಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ. ಇಲ್ಲಿನ ಕುಮಾರಬಾಗ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರೆ ತಂದೆ ಪತ್ರಕರ್ತರಾಗಿದ್ದರಿಂದ ಚಿಕ್ಕನಿಂದಲೇ ಪೇಪರ್ ಪುಸ್ತಕ ಓದುವಂತಹ ಹವ್ಯಾಸ ಬೆಳೆಯುತ್ತೆ. ನಂತರ ಬೆಂಗಳೂರಿನ MVS ಕಾಲೇಜ್ನಲ್ಲಿ PUC ಓದ್ತಾರೆ. ಈ ಟೈಮ್ನಲ್ಲೇ ಸಿನಿಮಾ ಆಫರ್ ಬಂತು. ಅಪರ್ಣರ ತಂದೆ ನಾರಾಯಣಸ್ವಾಮಿ ಅವರೊಂದಿಗೆ ಪುಟ್ಟಣ್ಣ ಕಣಗಾಲ್ ಅವರು ಮಾತನಾಡಿ ನನ್ನ ಮುಂದಿನ ಚಿತ್ರಕ್ಕೆ ನಿಮ್ಮ ಮಗಳೇ ನಾಯಕಿ ಅಂದ್ಬಿಟ್ರು. 19 ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ. ಅಪರ್ಣ ಅವರು 1985 ಮಸಣದ ಹೂವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ ಅಂಬರೀಷ್ ಹಾಗೂ ಜಯಂತಿ ಅವರಂತಹ ತಾರಾ ಬಳಗ ಇತ್ತು. ಒಂದೊಂದೇ ಸಿನಿಮಾ ಮಾಡ್ತಾ ಹೋದ ಅಪರ್ಣಗೆ ಕಾಲಕ್ರಮೇಣ ತಾವು ಬಯಸಿದ ಪಾತ್ರಗಳು ಸಿಗಲಿಲ್ಲ. 5 11 ಸಿನಿಮಾ ಮಾಡಿದ್ರು. ತಮಿಳು ತೆಲುಗು ಚಿತ್ರರಂಗದಿಂದ ಆಫರ್ ಬಂದರೂ ಒಪ್ಪಲಿಲ್ಲ. ಇದರ ನಡುವೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರು. 1990 ಚಂದನ ವಾಹಿನಿಯಿಂದ ಆಫರ್. ಆಂಕರ್ ಆಗಿ ಒಂದೊಂದೇ ಮೆಟ್ಟಿಲು ಮೇಲಕ್ಕೆ. ಸಿನಿರಂಗದಲ್ಲಿ ಯಶಸ್ಸು ಕಾಣದೆ ಮುಂದೇನು ಎಂದು ಯೋಚಿಸ್ತಾ ಇರುವಾಗಲೇ ಅಪರ್ಣ ಅವರಿಗೆ ದೂರದರ್ಶನ ಚಂದನ ವಾಹಿನಿಯಿಂದ ಆಫರ್ ಬಂತು. ಆಡಿಷನ್ನಲ್ಲಿ ಭಾಗವಹಿಸಿ ಆಯ್ಕೆಯಾದರು. ಚಂದನ ವಾಹಿನಿಯ ನಿರೂಪಕಿಯಾಗಿ ವಾರ್ತೆ, ಸಂದರ್ಶನ, ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಹೀಗಿರುವಾಗಲೇ ಅಂದಿನ ರಾಜಕಾರಣಿ ಜೀವರಾಜ್ ಆಳ್ವ ಕಾಲ್ ಮಾಡಿ ಸ್ಟೇಜ್ ಪ್ರೋಗ್ರಾಮ್ ಒಂದಕ್ಕೆ ನೀವೇ ಆಂಕರಿಂಗ್ ಮಾಡಬೇಕು, ಅದು ಕೂಡ ಇಂಗ್ಲಿಷ್ನಲ್ಲಿ ಅಂತ ಹೇಳಿಬಿಟ್ರು. ಆರಂಭದಲ್ಲಿ ಇದು ಸಾಧ್ಯವಿಲ್ಲ ಅಂದುಕೊಂಡ ಅಪರ್ಣ ಬಳಿಕ ಇದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು. ವಿವಿಧ ಸ್ಟೇಜ್ ಶೋಗಳ ನಿರೂಪಕಿಯಾದರು. 1993 ತಂದೆ ನಿಧನ. ಆಕಾಶವಾಣಿಯಲ್ಲಿ ಅವಕಾಶ. 1993 ಅಪರ್ಣರ ತಂದೆ ನಾರಾಯಣಸ್ವಾಮಿ ಅವರು ನಿಧನರಾದರು. ಬೆಂಗಳೂರು ಆಕಾಶವಾಣಿ ನಾಟಕ ಕಲಾವಿದೆ ಯಮುನಾ ಮೂರ್ತಿ ಅಪರ್ಣರನ್ನ ಬೆಂಗಳೂರಿಗೆ ಕರ್ಕೊಬಂದು ಆಕಾಶವಾಣಿ ಕೇಂದ್ರಕ್ಕೆ ಕರೆತಂದು ಆಡಿಷನ್ಗೆ ಅರ್ಜಿಯನ್ನು ಹಾಕಿಸ್ತಾರೆ. ಇಲ್ಲೂ ಕೂಡ ಆಯ್ಕೆಯಾಗಿ ಆಕಾಶವಾಣಿಯ ರೇಡಿಯೋ ಜಾಕಿ ಆದರು. ಹೀಗೆ ಒಂದು ಕಡೆ ದೂರದರ್ಶನ, ಇನ್ನೊಂದು ಕಡೆ ವೇದಿಕೆ ಕಾರ್ಯಕ್ರಮ, ಮತ್ತೊಂದು ಕಡೆ ಆಕಾಶವಾಣಿ, ಹೀಗೆ ಮೂರು ಕಡೆ ಪ್ರಸಿದ್ಧ ನಿರೂಪಕಿಯಾಗಿ ಗುರುತಿಸಿಕೊಳ್ತಾರೆ. 1994 ದೇವೇಗೌಡರು ಪ್ರಧಾನಿಯಾದಾಗ ಚಂದನ ವಾಹಿನಿಯಲ್ಲಿ ಅವರ ಇಂಟರ್ವ್ಯೂ ಮಾಡಿದ್ರು. ನಂತರ ಮಾಯಾಮೃಗ ಅನ್ನೋ ಧಾರಾವಾಹಿಯಿಂದ ಆಫರ್ ಬಂದರು. ಕೆಲಸ ಕಳ್ಕೋತೀನಿ ಅನ್ನೋ ಭಯದಿಂದ ಈ ಆಫರ್ ಅನ್ನ ತಿರಸ್ಕರಿಸ್ತಾರೆ. 1998 ಸತತ 8 ಕಾಲ ನಿರೂಪಣೆ, ETV ಆಂಕರ್, ಧಾರಾವಾಹಿಗಳಲ್ಲಿ ನಟನೆ. ವರ್ಷ ಕಳೆದಂತೆ ತಮ್ಮ ಕೆಲಸದಲ್ಲಿ ಹಿಡಿತ ಸಾಧಿಸಿದ ಅಪರ್ಣ 1998 ಅಪರೂಪದ ದಾಖಲೆಯನ್ನು ಬರೀತಾರೆ. ದೀಪಾವಳಿಗೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ನಿರಂತರ 8 ಕಾಲ ನಿರೂಪಣೆ ಮಾಡಿದ ದಾಖಲೆ ಅದು. ಅನಂತರ ETV ವಾಹಿನಿಯ ನಿರೂಪಕರಾಗ್ತಾರೆ. ಇದೇ ಚಾನೆಲ್ನ ಕೆಲವೊಂದು ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಗೆ ಎಂಟ್ರಿ ಕೊಟ್ಟರು. ಅವುಗಳಲ್ಲಿ ಮೂಡಲ ಮನೆ ಹಾಗೂ ಮುಕ್ತ ಪ್ರಮುಖವಾದವು. 2003 ನಾಗರಾಜ್ ಜೊತೆ ಎರಡನೇ ಮದುವೆ, ಮೊದಲ ಗಂಡ ಯಾರು, ದೂರವಾಗಿದ್ದ್ಯಾಕೆ? ನಿರೂಪಣಾ ಶೈಲಿಯಿಂದಲೇ ಎಲ್ಲರ ಮನೆ ಮಾತಾದ ಅಪರ್ಣ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿರ್ತಾರೆ. ಇವರು ಮೊದಲು ಮದುವೆ ಆಗಿದ್ದು NRI, ವಿದೇಶದಲ್ಲಿದ್ದ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರನ್ನ ಮದುವೆ ಆಗ್ತಾರೆ. ಬಳಿಕ ಗಂಡನಿಂದ ಟಾರ್ಚರ್, ಹಿಂಸೆಯನ್ನು ಅನುಭವಿಸ್ತಾರೆ, ಹಾಗಾಗಿ ದೂರವಾದರು. ನಂತರ 2003 ವಾಸ್ತುಶಿಲ್ಪಿ ಕಂ ಬರಹಗಾರ ನಾಗರಾಜ್ ಎನ್ನುವರನ್ನ ಮದುವೆ ಆಗ್ತಾರೆ. 2011 ನಮ್ಮ ಮೆಟ್ರೋಗೆ ಧ್ವನಿ, ಹಾಗೆಯೇ 2013 ಬಿಗ್ ಬಾಸ್ಗೆ ಎಂಟ್ರಿ. 2011 ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಆರಂಭವಾದಾಗ ಅದರ ಪ್ರಕಟಣೆಗಳಿಗೆ ತಮ್ಮ ಧ್ವನಿ ಕೊಟ್ಟರು. ಬಳಿಕ 2013 ETVಯಿಂದ ಬಿಗ್ ಬಾಸ್ ಮೊದಲ ಸೀಸನ್ಗೆ ಆಫರ್ ಬಂತು. ಬಿಗ್ ಬಾಸ್ ಕಾರ್ಯಕ್ರಮ ಏನು ಅಂತ ಅಪರ್ಣ ಅವರಿಗೆ ಅಷ್ಟು ಗೊತ್ತಿರಲಿಲ್ವಂತೆ. ಆದರೆ ಕೆಲಸ ನೀಡಿದ ವಾಹಿನಿಗೆ ಕೃತಜ್ಞತೆ ಸಲ್ಲಿಸುವಂತಹ ಸಲುವಾಗಿ 15 ಮಟ್ಟಿಗೆ ಒಪ್ಪಿಕೊಂಡ್ರಂತೆ. ಆದರೆ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಒಳಗಿದ್ದು ಹಲವು ಜೀವನ ಪಾಠಗಳನ್ನು ಕಲಿತು ಹೊರಬಂದರು. 2015 ಮಜಾ ಟಾಕೀಸ್ ಶೋಕೆ.
2015ರಲ್ಲಿ ಮಜಾ ಟಾಕೀಸ್ ಕಾಮಿಡಿ ಶೋನಿಂದ ಅಪರ್ಣಾ ಅವರಿಗೆ ಆಫರ್ ಬಂತು. ಕೆಲವೊಂದು ಕಂಡೀಷನ್ಗಳ ಮೇಲೆ ವರಲಕ್ಷ್ಮಿ ಪಾತ್ರಕ್ಕೆ ಒಪ್ಕೊಳ್ತಾರೆ. ಆದರೆ ಒಬ್ಬ ನಿರೂಪಕಿಗೆ ಇದೆಲ್ಲ ಬೇಕಿತ್ತ ಅನ್ನೋ ಟೀಕೆಗಳು ಕೂಡ ಕೇಳಿಬಂತು. ಅದನ್ನೆಲ್ಲ ಮೀರಿ ತನ್ನಿಂದಲೂ ಹಾಸ್ಯ ಪಾತ್ರ ಸಾಧ್ಯ ಅಂತ ತೋರಿಸ್ಕೊಟ್ರು. ನಂತರ 2021ರಲ್ಲಿ ಪುನೀತ ನಮನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಮಾತನಾಡ್ತಾರೆ. ಇಂತಹ ದುಃಖದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವ ಸಂದರ್ಭ ಬರುವುದು ಬೇಡ ಅಂತ ಹೇಳ್ತಾರೆ. 2021ರಲ್ಲಿ ಡಿಪ್ರೆಷನ್, 2022ರಲ್ಲಿ ಕ್ಯಾನ್ಸರ್. ಇಂತಹ ಅಪರ್ಣ 2021ರಲ್ಲಿ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಡುವಾಗ ತಾನು ಡಿಪ್ರೆಷನ್ನಲ್ಲಿ ಇದ್ದೀನಿ ಅಂತ ಹೇಳಿಕೊಂಡಿದ್ರು. ಜೊತೆಗೆ ಜೀವನ ನಡೆಸೋದನ್ನ ಹಾಗೇನೆ ಅದರಿಂದ ಹೊರಬರೋ ದಾರಿಯನ್ನ ಕೂಡ ಕಂಡುಕೊಂಡಿದ್ದೀನಿ ಅಂತ ಹೇಳಿದ್ರು. ಅಪರ್ಣಾಗೆ ದೊಡ್ಡ ಆಘಾತ ಆಗೋದು 2022ರ ಜುಲೈನಲ್ಲಿ. ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಪತ್ತೆ ಆಯಿತು. ಅದು ಕೂಡ ಕೊನೆಯ ಸ್ಟೇಜ್ನ ಕ್ಯಾನ್ಸರ್. ಡಾಕ್ಟರ್ ಅಂತೂ 6 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಹೇಳಿಬಿಟ್ರು. ಆದರೆ ಛಲ ಬಿಡದ ಅಪರ್ಣ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾರೆ. ಇದಕ್ಕೆ ಪತಿ ನಾಗರಾಜ್ ಸಪೋರ್ಟ್ ಸಿಗುತ್ತೆ. 2024ರಲ್ಲಿ ಹೋರಾಟ ಅಂತ್ಯ, ಕೊನೆಯುಸಿರು. 2022ರಿಂದ ಕ್ಯಾನ್ಸರ್ನೊಂದಿಗೆ ಹೋರಾಡಿದ ಅಪರ್ಣ 2024ರಲ್ಲಿ ಸೊರಗಿಬಿಟ್ರು. ಆರೋಗ್ಯ ಕ್ಷೀಣಿಸಿತು. ಕೊನೆಗೆ 2024 ಜುಲೈ 11ರಂದು ತಮ್ಮ 58ನೇ ವಯಸ್ಸಿಗೆ ಕೊನೆಯುಸಿರೆಳೆದರು. ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ರು. ಅಂದಹಾಗೆ ಅಪರ್ಣ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದಿದ್ದು ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ. ತಮ್ಮ ಸಾವಿನ ಬಳಿಕ ಏನೇನೆಲ್ಲ ಆಯಿತು ಅನ್ನೋದನ್ನ ಮಾಧ್ಯಮದ ಮುಂದೆ ಧೈರ್ಯವಾಗಿ ಹೇಳಿ ಎಂದು ಪತಿ ನಾಗರಾಜ್ ಅವರಿಗೆ ಹೇಳಿ ಹೋಗಿದ್ರು ಅಪರ್ಣ. ವೀಕ್ಷಕರೇ, ಇದಿಷ್ಟು ಪ್ರಸಿದ್ಧ ನಿರೂಪಕಿ, 7,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿ ನಡೆಸಿಕೊಟ್ಟ ಅಪರ್ಣ ವಸ್ತಾರಿ ಅವರ ಜೀವನದ ಹಾದಿಯನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.